ಚುನಾವಣೆಯಲ್ಲಿ ಜೆಡಿಎಸ್ ಗೆಲ್ಲಲ್ಲ ಅನ್ನುವ ಸಿದ್ದರಾಮಯ್ಯನವರ ಹೇಳಿಕೆ ವಿಚಾರ ವಿಜಯಪುರದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ತಿರುಗಿ ಇಟ್ಕೊಟ್ಟಿದ್ದಾರೆ. ನಾವು ಅರ್ಜಿ ಹಿಡಿದುಕೊಂಡು ಹೋಗಿದ್ವೇನ್ರಿ ಅವ್ರ ಮನೆಗೆ, ನನ್ನನ್ನೇ ಸಿಎಂ ಮಾಡಿ ಅಂತ ಅರ್ಜಿ ಹಾಕಿದ್ನ ನಾನು. ಬಲವಂತವಾಗಿ ಮುಖ್ಯಮಂತ್ರಿ ಮಾಡಿ ನೀವಲ್ವೇನ್ರಿ? ಮೈತ್ರಿ ಸರ್ಕಾರ ಪತನಕ್ಕೂ ನೀವೇ ಅಲ್ವೇನ್ರಿ ಕಾರಣ? ಚುನಾವಣೆಯಲ್ಲಿ ಜೆಡಿಎಸ್ಗೆ 20 ಸೀಟ್ ಬರಲ್ಲ ಅಂತ ಹೇಳ್ತಿರಲ್ಲ, 20 ಸೀಟ್ ಮುಂದೆ ಒಂದು ನಂಬರ್ ಸೇರಿಸಿ 120 ಸ್ಥಾನ ರಾಜ್ಯದ ಜನ ತರ್ತಾರೆ, 20 ಸೀಟ್ ಬರುತ್ತೆ ಅಂತ ಹೇಳಕ್ಕೆ ನೀವ್ಯಾರು ರೇ? ಹೀಗಂತ ಎಚ್ ಡಿ ಕುಮಾರಸ್ವಾಮಿ ಅವರು ರೋಷಾಕ್ರೋಶಗೊಂಡು ಬಿಟ್ಟಿದ್ದಾರೆ. ಇನ್ನು ಜೆ ಡಿ ಎಸ್ ಪಕ್ಷ ಇದೆಯಲ್ಲ, ಇಲ್ಲಿ ಅವರು ಇರದೆ ಒಂದು ಐದಾರು ಜಿಲ್ಲೆಗಳಲ್ಲಿ, ಆದ್ರೂ ಕುಮಾರಸ್ವಾಮಿ ಏನ್ ತಮಟೆ ಹೊಡ್ಕೊಂಡು ಓಡಾಡ್ತಾ ಇದ್ದಾರೆ ಪಾಪ. ಪಂಚರತ್ನ ನಾನು ಹೇಳ್ತೀನಿ ಕುಮಾರಸ್ವಾಮಿ ಅವರೇ, ಉಪ್ಪಿನಕಾಯಿ ಬರೀ ಊಟಕ್ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ನೀವು ಅಧಿಕಾರದಲ್ಲಿ ಇದ್ರಲ್ಲ, ಹಾಗೆ ಯಾಕೆ ಪಂಚರತ್ನಗಳನ್ನು ಮಾಡಲಿಲ್ಲ? ಯಾಕೆ ಪಂಚರತ್ನಗಳನ್ನು ಮಾಡಲಿಲ್ಲ? ನಾನು ಪ್ರವೇಶಿಸುತ್ತೇನೆ ಇಲ್ಲಿ ಹೋದ್ರೆ ಜೆಡಿಎಸ್ ಅವ್ರು ಏನಿದ್ರು ಕೂಡ ಗೆದ್ದ ಮೇಲ ಪಾದ ಹಿಡಿಯೋರು, ಯಾವತ್ತೂ ಕೂಡ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಲ್ಲ. 20 ಬರುತ್ತೋ ಈಗ ಗೆದ್ದೆತ್ತಿರ್ಪಲ್ಲ, ನಾವು ಹಿಡ್ಕೊಂಡು ಹೋಗಿರಲಿಲ್ಲ. ಯಾವ ಬಿಜೆಪಿ ಬಿ ಟೀಮು ಅಂದ್ರು, ಆ ಬಿಜೆಪಿ ಬಿ ಟೀಮ್ ಹತ್ರ ಬಂದರೆ ಕಾಂಗ್ರೆಸ್ ನಾಯಕರು, ನಾವು ಹುಡ್ಕೊಂಡು ಹೋಗಿದ್ದೆವು ಅವ್ರ ಮನೆಗೆ. ಅಯ್ಯೋ ಬನ್ರಪ್ಪ ದಯವಿಟ್ಟು ಬೇಡ, ಸರ್ಕಾರ ಮಾಡಬೇಕು ಸರ್ಕಾರ ಮಾಡಬೇಕು ಅಂತ. ಆಮೇಲೆ ನಾನೇನು ಮುಖ್ಯಮಂತ್ರಿ ಮಾಡಿ ಅಂತ ಅರ್ಜಿ ಹಾಕಿರಲಿಲ್ಲ. ಗುಲಾಂ ನಬಿ ಆಜಾದ್ ಬದುಕಿದ್ದಾರೆ, ಪರಮೇಶ್ವರ್ ಬದುಕಿದ್ದಾರೆ, ಖರ್ಗೆ ಬದುಕಿದ್ದಾರೆ, ಡಿ ಕೆ ಶಿವಕುಮಾರ್ ಬದುಕಿದ್ದಾರೆ. ದೇವೇಗೌಡರು ಏನ್ ಹೇಳಿದ್ರು ಅಶೋಕ ಹೋಟ್ಲು ಮೀಟಿಂಗ್ನಲ್ಲಿ, ನನ್ನ ಮಗನಿಗೆ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ, ನೀವೇ ಯಾರಾದರೂ ಆಗಿ ಅಂತ ಹೇಳಲಿಲ್ಲ. ಅದಕ್ಕೆ ಗುಲಾಂ ನಬಿ ಆಜಾದ್ ಹೇಳಿದ್ದೇನು, ಅವರು ನಿಮ್ ಗೆಲ್ಲೋಟವರು, ಇಲ್ಲ ಇಲ್ಲ ನಥಿಂಗ್ ಡೂಯಿಂಗ್, ಹೈಕಮಾಂಡ್ ತೀರ್ಮಾನ ಮಾಡಿದೀವಿ, ನೀವೇ ಮುಖ್ಯಮಂತ್ರಿ ಆಗಬೇಕು ಅಂತ ಬಲವಂತವಾಗಿ ಕಟ್ಟಿದಾರೆ. ನೀವು ನಾವೇನು ಅರ್ಜಿ ಇಟ್ಕೊಂಡು ಬಂದಿರಲಿಲ್ಲ ನಿಮ್ಮ ಹತ್ರ, ಅದು ಸಹಿಸಿದ್ರೆ ಸರ್ಕಾರ ತೆಗೆದವರು ನೀವೇ. ನಿಮ್ಮ ಹೈಕಮಾಂಡ್ಗೆ ದೋಷ ಕೊಡಲ್ಲ ನಾನು, ಸರ್ಕಾರ ತೆಗೆದಿದ್ದು ನಿಮ್ಮಿಂದ ಆಗಿದ್ದು. ಅದು ಹೇಳ್ಕೊಳ್ಳೋದು ನೀವು ಬೇರೆ ಬೇರೆ ಹೇಳ್ಕೊತೀರಿ, ಈಗ ಅದೆಲ್ಲ ಮುಗಿದೋಗಿರೋ ಅಧ್ಯಾಯ. ನನಗೆ ಪಂಚರತ್ನ ಗುರಿ, ಜನಗಳು 120 ಸೀಟ್ ಏನು 20 ಸೀಟ್ ಬರಲ್ಲ ಅಂತಾರಲ್ಲ, ಆ 20ಕ್ಕೆ ಹಿಂದ್ಗಡೆ ಇನ್ನೊಂದು ಸಂಖ್ಯೆ ಬಂದು 120 ತರದ ಜನ ನೀವಲ್ಲ. ನೋಡೋಣ 20 ಬತ್ತದೋ 120 ಬತ್ತದೋ, ಯಾರಿಗೆ ಎಷ್ಟು ಬತ್ತದೋ ಗೊತ್ತಿಲ್ಲ, ನೋಡೋಣ ಇನ್ನೊಂದು 3 ತಿಂಗಳಿಗೆ ಎಲ್ಲ ಗೊತ್ತಾಗ್ತದೆ. ಉಪ್ಪಿನಕಾಯಿ ಬರೀ ಊಟಕ್ಕೆ ಮಾತ್ರ ಅಲ್ಲ, ದುಡಿಮೆ ಕೂಡ. ಇವರು ಉಪ್ಪಿನಕಾಯಿ ಬಿಸ್ನೆಸ್ ಮಾಡಿ ತಿಂಗಳಿಗೆ 5 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.